ಎಲೆಕ್ಷನ್ ಟೈಮಲ್ಲಿ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ಲಿಂಗಾಯತರ ಲಾಭ ಯಾರಿಗೆ ಬಿಜೆಪಿಗೋ ಕಾಂಗ್ರೆಸ್ಗೋ ದಾವಣಗೆರೆಯಲ್ಲಿ ಲಕ್ಷಾಂತರ ಮಂದಿ ಸೇರುವ ನಿರೀಕ್ಷೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ವೀರಶೈವ ಲಿಂಗಾಯತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಒಂದು ಸರ್ಕಾರ ಯಾವುದು ಬರಬೇಕು ಯಾರು ಸೋಲ್ಬೇಕು ಯಾರು ಗೆಲ್ಲಬೇಕು ಯಾರು ಸಿ ಎಂ ಆಗಬೇಕು ತನ್ನ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ರಾಜಕೀಯವಾಗಿ ಅವರ ಕಥೆ ಏನಾಗುತ್ತೆ ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥ ಶಕ್ತಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಇದೆ ಈ ಹಿಂದೇನೂ ಇತ್ತು ಈಗಲೂ ಇದೆ ಮುಂದೆನೂ ಇರಬಹುದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸಿ ಎಮ್ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ಸಿ ಎಮ್ ಆಗಿದ್ದರು ಈ ವೇಳೆ ಸಾಕಷ್ಟು ಖ್ಯಾತಿಯನ್ನು ಸಿದ್ದರಾಮಯ್ಯನವರು ಗಳಿಸಿದ್ರು ಅತ್ಯುತ್ತಮ ನಾಯಕರು ಕೆಲವೊಂದಿಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟರು ಬಡ ಜನರು ಎಲ್ಲರೂ ಕೂಡ ಮಧ್ಯಮ ವರ್ಗದವರು ಮೇಲ್ವರ್ಗದವರು ಜಾತಿ ಸಮುದಾಯ ಎಲ್ಲ ಸಮುದಾಯವನ್ನು ಒಟ್ಟಾಗಿ ನಡ್ಸ್ಕೊಂಡು ಹೋದರು ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಆ ನಿಟ್ಟಿನಲ್ಲಿ ಅವರಿಗೆ ಆ ಅಹಿಂದದ ಜೊತೆಗೆ ಎಲ್ಲ ಸಮುದಾಯಗಳು ಒಟ್ಟಾಗಿ ಕೆಲಸ ಮಾಡಿದ್ವು ಅನ್ನೋ ಒಂದು ಒಂದು ನಂಬಿಕೆ ಇದೆ ಆದರೂ ಕೂಡ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಸೋತರು ಸ್ವತಃ ಅವರು ಚಾಮುಂಡೇಶ್ವರದಲ್ಲಿ ಸೋತರು ಜೊತೆಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಇಪ್ಪತ್ತ ಐದು ಸ್ಥಾನದಿಂದ ನೂರ ಇಪ್ಪತ್ತೈದರಿಂದ ಇಳಿತು ನಲವತ್ತೈದು ಜನ ಸೋತರು ಕಾಂಗ್ರೆಸ್ನವರು ಅಧಿಕಾರವನ್ನು ಕಳೆದುಕೊಳ್ತು ಕಾಂಗ್ರೆಸ್ ಸೊ ಇದರಲ್ಲಿ ಬಹುಮುಖ್ಯವಾಗಿ ಸಿದ್ದರಾಮಯ್ಯವರಿಗೆ ಹಿನ್ನಡೆಯಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ ಮತಗಳು ಜೊತೆಗೆ ಒಕ್ಕಲಿಗ ಮತಗಳು ಒಂದು ಕಡೆ ಅದೇ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ಸಿಂದ ದೂರ ಆದವು ವೀರಶೈವ ಲಿಂಗಾಯತರನ್ನು ಒಡೆಯೋದಕ್ಕೆ ಹೋಗಿದ್ದರು ಸಿದ್ದರಾಮಯ್ಯನವರು ಇಡೀ ಲಿಂಗಾಯತ ಸಮುದಾಯವನ್ನು ಲಿಂಗಾಯತ ಧರ್ಮವನ್ನು ಜಾತಿಯನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು ಪ್ರತ್ಯೇಕ ಧರ್ಮ ವಿಚಾರ ಆಗಿ ಕೆಲವೊಂದಿಷ್ಟು ಹೋರಾಟ ಆಗಿರ್ಬೋದು ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಜಾತಿ ಮತ್ತು ಧರ್ಮ ರಾಜಕಾರಣವನ್ನು ಮಾಡ್ತು ಒಂದು ಸಮುದಾಯವನ್ನು ಏನು ಎರಡು ಪೀಸ್ ಮಾಡೋದಕ್ಕೆ ಇಬ್ಬಾಗ ಮಾಡೋದಕ್ಕೆ ಸಿದ್ಧರಾಮಯ್ಯನರ ಮತ್ತು ಅವರ ಟೀಮ್ ಒಂದು ಸಂಚನ ರೂಪಿಸ್ತು ಅನ್ನೋ ಒಂದು ಬಹುದೊಡ್ಡ ಅಪವಾದ ಸಿದ್ದರಾಮಯ್ಯವರ ಮೇಲೆ ಬಂದಿತ್ತು ಈಗಲೂ ಇದೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ನಾವು ಆ ರೀತಿ ಕೆಲಸಕ್ಕೆ ಮಾಡಲಿಲ್ಲ ಅಂತ ಎಂ ಬಿ ಪಾಟೀಲ್ ಈ ಒಂದು ಟೀಮ್ನಲ್ಲೂ ಇದ್ದರು ಸೊ ಹೀಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸೋಲೋದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ವೀರಶೈವ ಸಮುದಾಯ ಕೂಡ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಕಾರಣ ಆಗಿತ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಬರ್ತಾಯಿದೆ ಇನ್ನು ಹಾರ್ಡ್ಲಿ ನೂರೈವತ್ತು ದಿನ ಇದೆ ಲೆಕ್ಕ ಹಾಕ್ಕೊಂಡ್ರೆ ಇನ್ನು ಬೇಗ ಕೂಡ ಆಗ್ಬೋದು ಆದರೆ ವೀರಶೈವ ಲಿಂಗಾಯತ ಅವರ ಮಹಾ ಅಧಿವೇಶನ ಇದು ಇಪ್ಪತ್ತ್ಮೂರನೇ ಮಹಾ ಅಧಿವೇಶನ ನೂರ ಹದಿನೆಂಟು ವರ್ಷಗಳ ಇತಿಹಾಸ ಇದೆ ವೀರಶೈವ ಲಿಂಗಾಯತ ಮಹಾಸಭಾಗೆ ಈ ನೂರ ಹದಿನೆಂಟು ವರ್ಷಗಳಲ್ಲಿ ಎರಡು ಮಹಾ ಅಧಿವೇಶನ ನಡೆದಿದ್ದಾವೆ ಇದು ಇಪ್ಪತ್ತ್ಮೂರನೇ ಮಹಾ ಅಧಿವೇಶನ ದಾವಣಗೆರೆಯಲ್ಲಿ ನಡೀತಾ ಇದೆ ಏನು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈಗ ಮಹಾ ಅಧಿವೇಶನ ನಡೀತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳ ಕಾಲ ಈ ಒಂದು ಅಧಿವೇಶನ ನಡೀತಾ ಇದೆ ಬಾಪೂಜಿ ಗ್ರೌಂಡ್ನಲ್ಲಿ ದಾವಣಗೆರೆಯಲ್ಲಿ ಸೊ ಕರ್ನಾಟಕ ಸೇರಿದಂತೆ ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ವೀರಶೈವ ಲಿಂಗಾಯತರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಭಾಗಿಯಾಗ್ತಾ ಇದ್ದಾರೆ ಕೊನೆಯ ದಿನ ರಾಷ್ಟ್ರಪತಿಗಳು ಭಾಗಿಯಾಗಬಹುದು ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರು ಸದ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಏಕೈಕ ನಾಯಕ ಅಂತಲೂ ಕರಿಬೋದು ಪಕ್ಷಾತೀತ ಏನೋ ಪ್ರಶ್ನಾತೀತ ನಾಯಕ ಲಿಂಗಾಯತ ಸಮುದಾಯಕ್ಕೆ ಯಾರಪ್ಪ ಲೀಡ್ರ್ ಅಂದರೆ ಯಡಿಯೂರಪ್ಪ ಅಂತ ಕರಿತೀವಿ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಪ್ಪತ್ತ ಆರನೇ ತಾರೀಕು ಕೊನೆಯ ದಿನ ಸೊ ಈ ಒಂದು ಸಮಾವೇಶದಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ನಿರ್ಣಯಗಳನ್ನು ಕೈಗೊಳ್ಳುತ್ತೆ ವೀರಶೈವ ಲಿಂಗಾಯತ ಮಹಾಸಭಾ ಶಾಮನೂರು ಶೇಖರಪ್ಪ ಅವರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಕಾಂಗ್ರೆಸ್ನ ಸಚಿವರಾಗಿದ್ದರು ಎಮ್ ಎಲ್ ಎ ಆಗಿದ್ದರು ಈಗಲೂ ಕೂಡ ಎಮ್ ಎಲ್ ಎ ಆಗಿದ್ದಾರೆ ನೆಕ್ಸ್ಟ್ ಕಂಟೆಸ್ಟ್ ಮಾಡಬಹುದು ಆದರೆ ವೀರಶೈವ ಲಿಂಗಾಯತ ಮಹಾಸಭಾ ಏನಿದೆ ಪಕ್ಷಾತೀತವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಪ್ರಕಟ ಮಾಡುತ್ತೆ ಅವರ ಒಂದು ಬೇಡಿಕೆ ಆಗಿರ್ಬೋದು ಕೆಲವೊಂದಿಷ್ಟು ಮನವಿಗಳನ್ನಾಗಿರ್ಬೋದು ಅವರ ಒಂದು ಬೇಡಿಕೆಗಳು ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ಗೆ ಏನು ಎಫೆಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆರಂಭ ಆಗ್ತಾಯಿದೆ ಯಡಿಯೂರಪ್ಪ ಅವರನ್ನು ಸಿ ಎಂ ಸ್ಥಾನದಿಂದ ಕೆಳಗಳಿಸಿದ್ದಕ್ಕೆ ಸಾಕಷ್ಟು ಮಠಾಧೀಶರು ವೀರಶೈವ ಲಿಂಗಾಯತ ಸ್ವಾಮಿಗಳು ಸಮುದಾಯ ಆಕ್ರೋಶವನ್ನು ಹೊರಹಾಕಿತ್ತು ಅವರನ್ನು ರಾಜೀನಾಮೆ ಪಡೆಯುವ ಸಂದರ್ಭದಲ್ಲಿ ಸೊ ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಹೆಲ್ಪ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿನೇ ಸಿದ್ದರಾಮಯ್ಯ ಸೇರಿದಂತೆ ಎಂ ಬಿ ಪಾಟೀಲ್ ಸೇರಿದಂತೆ ಈಶ್ವರ್ ಖಂಡ್ರೆ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಆಗಾಗ ಸ್ಟೇಟ್ಮೆಂಟ್ಸನ್ನು ಕೊಡೋಕ್ಕೆ ಶುರು ಮಾಡಿದ್ರು ಲಿಂಗಾಯತ ವಿರೋಧಿ ಬಿ ಜೆ ಪಿ ವೀರಶೈವ ಲಿಂಗಾಯತರ ವಿರೋಧಿ ಬಿ ಜೆ ಪಿ ಪಕ್ಷ ಯಡಿಯೂರಪ್ಪ ಅವರನ್ನು ರಾಜೀನಾಮೆ ಕೊಡಿಸಿದೆ ಅವರ ಕಣ್ಣೀರನ್ನು ಹಾಕಿದೆ ಬಿ ಜೆ ಪಿ ಅನ್ನೋ ಒಂದು ಆರೋಪ ವಾಗ್ದಾಳಿಯನ್ನು ಕಾಂಗ್ರೆಸ್ ನಾಯಕರು ಆಗಾಗ ಮಾಡ್ತಾ ಇದ್ರು ತಾಕತ್ತಿದ್ರೆ ಇದ್ರೆ ಇಡ್ರಪ್ಪ ಅವ್ರನ್ನ ಸಿ ಎಂ ಆಗಿ ಅನೌನ್ಸ್ ಮಾಡಬೇಕಾಗಿತ್ತು ಮತ್ತೆ ಯಾಕೆ ಅವರನ್ನು ಇಳಿಸಿದ್ರು ಬಿಜೆಪಿ ಲಿಂಗಾಯತರ ವಿರೋಧಿ ಪಕ್ಷ ವೀರಶೈವರ ವಿರೋಧಿ ಪಕ್ಷ ಕುಮಾರಸ್ವಾಮಿ ಅವರು ಕೂಡ ಈ ಮಾತನ್ನು ಹೇಳಿದರು ವೀರಶೈವರಿಗೆ ಲಿಂಗಾಯತರಿಗೆ ಬಿ ಜೆ ಪಿ ಅಂದರೆ ಇಷ್ಟ ಅನ್ನೋ ಒಂದು ಚರ್ಚೆ ಇದೆ ಆದರೆ ಬಿ ಜೆ ಪಿ ವೀರಶೈವ ಲಿಂಗಾಯತರ ಪಕ್ಷ ಅಲ್ಲ ಬಿ ಜೆ ಪಿ ಅಮಿತ್ ಶಾ ಮೋದಿಯವರ ಪಕ್ಷ ಅನ್ನೋ ಒಂದು ಡೈರೆಕ್ಟ್ ಅಟ್ಯಾಕನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು ಸೊ ಈಗ ಈ ಒಂದು ಸಮಾವೇಶ ನಡೀತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ವೀರಶೈವ ಲಿಂಗಾಯತ್ ಸಮಾವೇಶ ಸೊ ಈ ಒಂದು ಸಮಾವೇಶದ ನಂತರ ಕೆಲವೊಂದಿಷ್ಟು ಸಭೆ ರಹಸ್ಯ ಸಭೆಗಳು ಮೀಟಿಂಗ್ಗಳು ಆಗಬಹುದು ವೀರಶೈವ ಲಿಂಗಾಯತ ಸಮುದಾಯ ಯಾರ ಪರವಾಗಿ ನಿಂತ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ಆರ್ ಕಾಂಗ್ರೆಸ್ ಜೆ ಡಿ ಎಸ್ಗೆ ಅಷ್ಟು ಸುಲಭವಾಗಿ ವೀರಶೈವ ಲಿಂಗಾಯತ ಮತಗಳು ಹೋಗುತ್ತವೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಲಾರರು ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ನಲ್ಲೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕ ಸುಮಾರು ಅರವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳೇ ಅತಿ ಹೆಚ್ಚಿರೋದ್ರಿಂದ ಆ ಒಂದು ಕ್ಷೇತ್ರಗಳನ್ನು ಆ ಒಂದು ಕ್ಷೇತ್ರಗಳ ಎಮ್ ಎಲ್ ಎಗಳನ್ನು ನಿರ್ಧಾರ ಮಾಡೋದು ಲಿಂಗಾಯತ ವೀರಶೈವ ಮತಗಳು ಹೀಗಾಗಿ ಕಾಂಗ್ರೆಸ್ ಈ ಬಾರಿ ಹೇಗಾದರೂ ಮಾಡಿ ಯಡಿಯೂರಪ್ಪ ಅವರನ್ನು ಕೆಳಗಡೆ ಇಳಿಸಿದ್ದು ಒಂದು ಕಡೆ ಪಾಯಿಂಟು ಜೊತೆಗೆ ಮೀಸಲಾತಿ ಟು ಎಗೆ ಸೇರಿಸಬೇಕು ಪಂಚಮಸಾಲಿಗಳನ್ನ ಅನ್ನೋ ಒಂದು ಹೋರಾಟ ಏನಿದೆ ಇದರ ಒಂದು ಪಾಸಿಟಿವ್ ಅನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಸೊ ಫೈನಲಿ ವೀರಶೈವರ ಒಂದು ಒಲವು ಯಾರ ಕಡೆ ನಾನು ಆಗಲೇ ಹೇಳಿದೆ ಆರಂಭದಲ್ಲೇ ಎರಡು ಸಾವಿರದ ಹದಿನೆಂಟರಲ್ಲಿ ವೀರಶೈವರ ವಿರೋಧ ಕಟ್ಕೊಂಡು ಲಿಂಗಾಯತರ ವಿರೋಧ ಕಟ್ಕೊಂಡು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೋತು ಸುಣ್ಣ ಆಯಿತು ಅದೇ ರಿಪೀಟ್ ಈಗ ಎರಡು ಸಾವಿರದ ಇಪ್ಪತ್ತ್ ಆಗುತ್ತಾ ಬಿ ಜೆ ಪಿ ಲಿಂಗಾಯತರ ವಿರೋಧಕ್ಕೆ ಲಿಂಗಾಯತರ ವೀರಶೈವರ ಆಕ್ರೋಶಕ್ಕೆ ಬಿ ಜೆ ಪಿ ತುತ್ತಾಗುತ್ತಾ ಜಸ್ಟ್ ವೆಯ್ಟ್ ಮಾಡೋಣ ಕೆಲವೇ ದಿನ ಬಾಕಿ ಇದೆ ತುಂಬ ದಿನ ಬಾಕಿ ಇಲ್ಲ ನಿಮ್ಮ ಪ್ರಕಾರ ವೀರಶೈವ ಲಿಂಗಾಯತರ ಮತಗಳು ಸಮುದಾಯ ಯಾರ ಪರ ನಿಲ್ಲುತ್ತೆ ಬಿ ಜೆ ಪಿನೋ ಕಾಂಗ್ರೆಸ್ಸೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮಗೆ ನಮ್ಮೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು